ಹೇಳಿಕೆ ಐ ತಿಂಕ್ ನೀವು ನೋಡಿರ್ತೀರ, ಇಲ್ಲ ನೋಡಿಲ್ಲ. ಅವ್ರು ಏನ್ ಹೇಳಿದ್ರೆ ಈಗ ಕನ್ನಡ ಸಿನಿಮಾಗಳನ್ನ ನೀವು ಹಿಂದಿಯಲ್ಲಿ ಡಬ್ ಮಾಡಿ ಬಿಡ್ತಾ ಇದ್ರಲ್ವಾ, ಹಿಂದಿ ಭಾಷೆಯನ್ನ ನೀವು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೊಳ್ಳಕ್ ಆಗಲ್ವಾ ಹಾಗಾದ್ರೆ ಅನ್ನೋದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸುದೀಪ್ ಅವರು ಕೂಡ ಕೇಳಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಿ? ಇಲ್ಲ ಬ್ರದರ್, ಸಿ ಇದು ಸಾರ್ ಹೇಳಿದಂಗೆ ಇದು ಪ್ಯೂರ್ ಬಿಸ್ನೆಸ್. ಓಕೆ, ಈಗ ಕೆ ಜಿ ಎಫ್ ಆಗಿರಲಿ, ಆರ್ ಆರ್ ಆಗಿರಲಿ, ಎಲ್ಲ ಪಿಕ್ಚರು ಅವರವರ ಭಾಷೆಯಲ್ಲಿ ಡಬ್ ಮಾಡಿ ನಾವು ಮಾಡ್ತೀವಿ ಅಲ್ವಾ. ಈಗ ಇಂಗ್ಲೀಷ್ ಪಿಕ್ಚರ್ಸು ಅದು ಡೈರೆಕ್ಟಾಗಿ ಇಲ್ಲಿ ರಿಲೀಸ್ ಆಗಲ್ವಾ, ಅಲ್ಲ ಇಲ್ಲಿ ಕನ್ನಡ ಲ್ಯಾಂಗ್ವೇಜು ತೆಲುಗು ಲ್ಯಾಂಗ್ವೇಜು ಹಂಗೆ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಎಸ್, ಬೆಸ್ಟ್ ಇಂಗ್ಲಿಷ್ ಎಲ್ರಿಗೂ ಅರ್ಥ ಆಗುತ್ತೆ, ಇಂಗ್ಲಿಷ್ ಅಲ್ಲಿ ಮಾಡಿಬಿಟ್ರೆ ಬೆಸ್ಟ್, ಯಾವ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರಲ್ಲ. ಒಂದು ಹೊಸ ಭಾಷೆ ಕಂಡಿಡೇನಾ? ಹಾ, ಇಲ್ಲ ಅಂದ್ರೆ ಅದು ಬೆಸ್ಟ್. ಎಲ್ಲರೂ ಸೇರಿ ಜೈ ಕರ್ನಾಟಕ, ಜೈ ತಾಯಿ ಭುವನೇಶ್ವರಿ. ಸೌತ್ ಸಿನಿಮಾಗಳು ಹಿಂದಿಯಲ್ಲಿ ಮಾಡ್ತಾರೆ, ರೆಕಾರ್ಡ್ಗಳು ಸಕ್ಸಸ್ಗಳು ಅವೆಲ್ಲ ಕೂಡ ಹಿಂದಿಯಲ್ಲಿ ಇರಬಹುದು. ನಾನು ಸುದೀಪ್ ಸರ್ಗೆ ಸಪೋರ್ಟ್ ಮಾಡ್ತೀನಿ. ಎಸ್, ಅವರು ಮಾತಾಡಿದ್ದು ಕರೆಕ್ಟು, ಆ್ಯಂಡ್ ಐ ಆಲ್ವೇಸ್ ಸಪೋರ್ಟ್ ಸುದೀಪ್ ಸರ್. ಥ್ಯಾಂಕ್ ಯು.